ओम नमो भगवते वासुदेवाय। लक्षणद सिद्धलिंगेश्वरर मुगुलखोडद श्री यलालिंगेश्वरर जडगिये श्री सिद्धरामेश्वरर ई त्रिमूर्तिये घनाशीर्वाद नम्म डाक्टर बालयोगी मुरुगराजेंद्र महास्वामीवर दिव्यारचरण कमलली साष्टांग प्रणाम सेवे सल्लिसुत्ता। अक्रांकोटि ब्रह्मांदोडिय समर्थ सद्गुरु यलालिंगेश्वर महाप्रभुगळवर दिव्यारचरण कमलली शतशतकोटि प्रणाम सल्लिसुत्ता। अदरंते मडदोळगे भागियागुवंत मडदमळगे कुळितिरुव समस्त भक्तादिगळ मनदल्लिदंत भक्तिगे शरणु शरणार्थि शरणु शरणार्थि शरणु शरणार्थि। इवत्तिन महामठद विषय अक्षय तृतीय विषय शरणरु संतरु पीर पैगंबरु हरगुरु चरमूर्ति वेद शास्त्र पुराण बैबल पुराण सारी सारी हेळ्ति कि हे मानव एच्चरागु एच्चरागंति हरगुरु चरमूर्ति पदे पदे हेळ्तरंते यावागलू सदा बरती महामंटप हेळ्ति कि हे मानव एच्चरागु। इवत्तिन महामठद विषय विषय अक्षय तृतीय सुगंधवाद जीवन अनंत शक्ति प्रंपित प्रमाद स्वरूप नम जीवन साधु महात्मा हेल्क बंद पिंड स्वरूप ब्रह्मांड स्वरूप अंत पिंड स्वरूप ब्रह्मांड स्वरूप ಬ್ರಹ್ಮಾಂಡದೊಳಗೆ ಏನಾಯ್ತದೋ ಅದು ಪಿಂಡ ಸ್ವರೂಪದಾಗೈತದ ಅಷ್ಟ ಸಟಿಂಗ್ ನಮ್ದು ಬ್ರಹ್ಮಾಂಡ ಸ್ವರೂಪ ಅಂದ್ರೆ ಪಿಂಡ ಸ್ವರೂಪನೇ ಬ್ರಹ್ಮಾಂಡ ಸ್ವರೂಪ ಬ್ರಹ್ಮ ಸ್ವರೂಪನೇ ಪಿಂಡ ಸ್ವರೂಪ ಅರ್ಥಾತ್ ಇಲ್ಲಿ ಒಂದು ಶಾಸ್ತ್ರ ಇಲ್ಲ ಅನಂತ ಶಾಸ್ತ್ರವ ಸನಾತನ ಧರ್ಮದೊಳಗೆ ಇದ್ರಾಗ ಒಂದು ಶಾಸ್ತ್ರ ಅಂತ ಕೇಳಿದ್ರೆ ಜ್ಯೋತಿಷ್ ಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಹೆಂಗದ ಅಂತ ಕೇಳಿದ್ರೆ ಆದಿ ಅಂತ ಅನಂತ ಹಂತರ ಹುಡುಕುಡುಕಿ ಹುಡುಕುಡುಕಿ ತಗೊಂತ ತರಂತ ತೀಜ ಜ್ಯೋತಿಷ್ದೊಳಗೆ ಜ್ಯೋತಿಷ್ದೊಳಗೆ ಒಂದು ಮಹಾತ್ಮ ಹೇಳ್ತಾರಕಿ ಜ್ಯೋತಿಷ್ ಒಂದು ಜೀವನ ಜ್ಯೋತಿ ಅಂತ ಹೇಳ್ತಾರೆ। ज्योतिषद विश्वास की ज्योतिष इवती ज्योतिषकार सुबू ज्योतिष सुल हाँ ज्योतिष माड़ो हटे तिप्ल का सुबह ज्योतिष सुल नावंत अद सुद सुल सु नाव नावेलू बोल अन क्रियाव या क्रिया इलाबरी या क्रिया आदमरी ज्यो ज्योतिष क्रिया इलांत इला ಇವತ್ತ ಗಿರಣ ಅಂದ್ರೆ ಒಂದು 10 ವರ್ಷ ನಮ್ಮಲ್ಲಿ ಪಂಚಾಂಗದ ಒಂದು 50 ವರ್ಷದ ಪಂಚಾಂಗದ ನಾನು ಏನ ಇಲ್ಲಿ ಹೇಳಿದೆ 30 ವರ್ಷದ ಪಂಚಾಂಗ ನಮ್ಮಲ್ಲಿ ಆಲೋಚನೆ ಇಲ್ಲ 30 ವರ್ಷದ ಮುಂದಿನ ಪಂಚಾಂಗ ಹ್ಯಾಂಗ ಬಿಡ್ತೀಕ ನಾವು ಕರೆಕ್ಟ್ ತಾರೀಖ ಕರೆಕ್ಟ್ ವಾರಿ ಕರೆಕ್ಟ್ ಹಬ್ಬ ಕರೆಕ್ಟ್ ಒಂದು ಗಳಿಗೆನೂ ಚೇಂಜ್ ಆಗಲ್ಲ ಇದೇ ತಾರೀಖ ಇದೇ ವಾರ ಇಲ್ಲಿ ಗಿರಣ ಅದ ಅದು ಗಿರಣ ಇಲ್ಲದ ಅಂತ ಕೇಳಿದ್ರೆ ಅಮೃತ ಹೊರಗಿನ ಕಂಟ್ರಿಯಾಗ ಇಲ್ಲ ನಮ್ಮ ಇಂಡಿಯಾದಾಗ ಅದ ನಮ್ಮ ಇಂಡಿಯಾದಾಗ ಕರೆಕ್ಟ್ ಗಿರಣ ಅದ ಹೊರಗಿನ ಕಂಟ್ರಿ ಇಲ್ಲ ಅಂತ ಇದು ಹ್ಯಾಂಗ ಹೇಳ್ತಾನೆ ಇದು ಉಲ್ಲೂರಲ್ಲಲ್ಲ ನಾವು ಇವತ್ತು ಎಲ್ಲಿಕ್ಕಿಂತೀವಿ ನಾವು ಹೊಳಕ್ಕೆ ಗೊತ್ತಾಗಲ್ಲ ಬಳಿಕಂದ್ರೆ 10 ವರ್ಷ 50 ವರ್ಷ 100 ವರ್ಷ ಗಣಿತ ಹಾಕಿ ಹೇಳ್ತಾನಕಿ ಇವತ್ತು ಗಿರಣ ಬರ್ತದೆ ಇವತ್ತು ಈ ಟೈಪ್ ಬರ್ತದೆ ಅಂದ್ರೆ ಜ್ಯೋತಿಷ್ಕಾರ ಸುಳ್ಳು ಇರ್ಬೋದು ಆದ್ರೆ ಜ್ಯೋತಿಷ್ ಸುಳ್ಳಿಲ್ಲ ಜ್ಯೋತಿಷ್ ಒಂದು ಶಾಸ್ತ್ರದ ಅದರ ಎನ್ನೂ ಇಲ್ಲಂತ ಇರೋ ಸಾಧ್ಯ ಇಲ್ಲ ಜ್ಯೋತಿಷ್ನಿಂದ ಯಾ ನಕ್ಷತ್ರದ ಯಾ ಚರಣದ ಯಾ ರಾಶಿಯದ ಯಾ ಯೋಗ ಆಗದ ಯಾ ಕರ್ಣ ಯಾಕೆ ಬರೋದದ ಇವೆಲ್ಲ ಬಹಳ ಗೊತ್ತೈತವ ಬಹಳ ತಿಳಿತ ಅಂತ ತಿಳಿದಂತಾಗ್ತದ ಯಾ ಚರಣದಾಗ ಯಾನ ಹೆಸರಿಕಬೇಕು ಯಾನ್ ರಾಶಿಗೆ ಯಾನ್ ಇಕ್ಕಬೇಕು ಯಾ ಗುರು ಯಾ ಸ್ವಾಮಿ ಯಾ ಶನಿ ರಾವು ಒಂಬತ್ತು ಗ್ರಹಗಳು ಹ್ಯಾಂಗ ಇವೆಲ್ಲ ಬಹಳ ಬಹಳ ಪರೇ ಪರೇ ಬಹಳಷ್ಟವ ಇದಕ್ಕೆ ನಾವು ಅದಕ್ಕೆ ಪಡೆಯಂತ ನಮಗೆ ವಿದ್ಯೆ ಇಲ್ಲ ಯಾಕೆ ಇವತ್ತಿನ ವಿದ್ಯೆ ನಾವು ಎಲ್ಲಿ ಹೋಗಿದ ಅಂತ ಕೇಳಿದ್ರೆ ನಮ್ಮೆಲ್ಲರೂ ಕಣ್ಣಾಗಿ ವಿದ್ಯೆ ಅಂತ ಕೇಳಿದ್ರೆ ಖಾಲಿ ಕಲ್ರಿ ಡಿಗ್ರಿ ತೆಗ್ರಿ ಡಿಗ್ರಿ ತೆಗ್ದು ಡ್ಯೂಟಿ ಮಾಡ್ಕೋರಿ
ಒಂದು ಹೆಂಡತಿ ಮಾಡ್ಕೋರಿ, ಸಿಟಿ ರೂಮ್ ತಕೋರಿ, ಇಬ್ಬರು ಹೆಂಡತಿ ವಾಸ ಮಾಡಿ ಸಾಕು, ತಾಯಿ ತಂದೆ ಎತ್ತಕ್ಕೆ ಹೋಗಲ್ಲ, ಯಾವ ಸಂಸ್ಕಾರ ಎತ್ತಕ್ಕೆ ಹೋಗಲ್ಲ, ಏನು ಬೇಕಾಗಿಲ್ಲ, ನಾನು ಹೊಟ್ಟೆ ತುಂಬ್ರೆ ಸಾಕು. ಇದೊಂದು ನಮ್ಮ ತಲೆಯಾಗ ಧುಂದದ ಮತ್ತು ಬೈತಂದಿಲ್ಲ. ಇವತ್ತು ಇದೊಂದು ಧುಂದ ನಮ್ಮ ತಲೆ ಇಟ್ಕೊಂಡು ನಾವು ಬಾಳತ್ತೇವಲ್ಲ, ಇದು ಪ್ರಾಣಿ ಬಾಳ್ತದೆ, ನಾಯಿನೂ ಬಾಳ್ತದ್ರ. ಸನಾತನ ಧರ್ಮದ ಹುಟ್ಟಿದ್ರು ಜೀವನದೊಳಗೆ ನಾನು ಬಾಳ್ಬೇಕು, ಮತ್ತೊಂದಿಗೆ ತಗೊಂಡು ಹೋಗ್ಬೇಕು, ಇಂಥ ಧುಂದ ನಮ್ಮಲ್ಲಿರಲಿ. ನನಗಾಗಿ ಬಾಳದ್ ಬೇಕಾಗಿಲ್ಲ, ಪರರಿಗಾಗಿ ಬಾಳದ್ ಬೇಕಾಗ್ಯದ, ಮತ್ತೊಬ್ಬನಿಗಾಗಿ ಒಂದು ಸುಖ ಕೊಡೋದು ಬೇಕಾಗ್ಯದ, ಮತ್ತೊಬ್ಬನಿಗೆ ಒಂದು ಬೆಲೆ ಕೊಡ್ಬೇಕಾಗ್ಯದ, ಮತ್ತೊಬ್ಬನಿಗೆ ಜಾಗ್ರತೆ ಮಾಡಬೇಕಾಗ್ಯದ, ಅಂಥದ್ದು ವಿಷಯ ನಮ್ಮಲ್ಲಿ ಇರಬೇಕಾಗ್ಯದ, ಅಂಥ ಸೋಚು ನಮ್ಮಲ್ಲಿ ಇಕ್ಕಬೇಕಾಗ್ಯದ. ಇದು ನಮ್ಮ ಜೀವನ ಸಾರ, ಇದು ಮಾನವ ಸಂಬಂಧಪಟ್ಟಿದ್ದ ಮಾತಿದು. ಆದರೆ ಇವತ್ತು ನಾವೆಲ್ಲ ನಮ್ಮ ತುಜ್ ಸೋಂಚಾಗಿ, ನಮ್ಮ ಸೋಂಚ್ ಚೇಂಜು, ನಮ್ಮ ವಿಚಾರ ಸೋಂಚ್ ಭಾಳ ಗಲತ್ತಾಗೋಯ್ಯವ, ಗಲತ್ತಾಗಿ ನಮ್ಮ ಜೀವನ ತುಜ್ಜಾಗಿದ್ದೀವಿ. ಆದರೆ ಇವತ್ತಿನ ಇದು ಯಾಕೆ ಹೇಳೋದಂದ್ರೆ ಸ್ವಲ್ಪ ಇವತ್ತಿನ ಭಾಳಷ್ಟು ಮಂದಿ ಜ್ಯೋತಿ ಸುಳ್ಳದ ಹಿಂಗದ ಅಂತ ಹೇಳ್ತಾವ. ಜ್ಯೋತಿ ಚಂದು ಸುಳ್ಳಿಲ್ಲ, ಹಾಂ, ಅದರ ಬಟ್ಟೆ ತಪ್ಪಲಕ್ಕೆ ಮಾಡಿರಬೇಕು. ಅವ್ರು ಸುಳ್ಳು ಹೇಳಿ ರೊಕ್ಕ ತಿನ್ಬೇಕು ಬೆಳಿಗ್ಗೆ, ಜ್ಯೋತಿ ಚಂದು ಸುಳ್ಳಾಗಲ್ಲ, ಸಾಧ್ಯ ಇಲ್ಲ. ಜ್ಯೋತಿಷ್ ಕರೆಕ್ಟ್ ಹೇಳ್ತವೆ, ಕೈಯಾಗೆ ಎತ್ತಿ ಹೇಳ್ತಾನವ, ಇನ್ನೇನು ಸೈತಿ ಏನು ಹುಡ್ತಿ ಯಾಕೆ ಏನಾಯ್ತದ ನಿನ್ನ ಜೀವನದಾಗ ಹೆಂಗೆ ಹೇಳ್ತಾನ, ಯಾಕೆ ಹೇಳ್ತಾನವ, ಶಾಸ್ತ್ರ ಸುಳ್ಳಿಲ್ಲ. ಹಂಗೆ ಜ್ಯೋತಿಷಲ್ಲಿ ಜ್ಯೋತಿಷಾಗಲಿ ಭಾಳ ಇದ್ರ ಶಾಸ್ತ್ರ ಸುಳ್ಳಿ ಅಂತಿಲ್ಲದ್ರ ಅದು ಉಳಿಲ್ ಮಾತಿದು. ಅದ್ರ ಅಕ್ಷಯತಿಥಿಯೊಳಗೆ ಏನು ಮಹತ್ವ ಅಂತ ಕೇಳಿದ್ರೆ, ಇವು ಅಕ್ಷಯತಿಥಿಯೊಳಗೆ ಭಾಳ ಚಂದ ಮಹತ್ವ ಇದೆ. ಇದ್ರಾಗ ಬರ್ಮನ ಮಗ ಅಕ್ಷಯ ಅಂತ ಒಬ್ಬ ವ್ಯಕ್ತಿ ಹುಡುದ್ರು. ಅವತ್ತು ಹೇಳಿದ್ರು ಅಕ್ಷಯತಿಥಿ ಬಹಳಷ್ಟು ಮಹತ್ವ ಬಂತು. ಇದೇ ಅಕ್ಷಯತಿಥಿನ ವಿಷ್ಣುನ ಅವತಾರ ಪರಶುರಾಮನ ಅವತಾರ ಪರಶುರಾಮ ಹುಡುದ್ರು. ಇದೇ ಅಕ್ಷಯತಿಥಿಯೊಳಗೆ ಮಾ ಅನ್ನಪೂರ್ಣೇಶ್ವರ ಜನ್ಮ ಆಯಿತು. ಇದೇ ಅಕ್ಷಯತಿಥಿಯೊಳಗೆ ಭೂಮ್ ತಾಯಿಗೆ ಗಂಗಮ್ಮ ತಾಯಿ ಬಂದಳು. ಇದೇ ಅಕ್ಷಯತಿಥಿಗೆ ಇವತ್ತಿನ ಈ ಅಕ್ಷಯತಿಥಿ ಅಂದ್ರೆ ಒಂದೇ ದಿನ ಇಲ್ಲ, ಅದು ವರ್ಷ ವರ್ಷಕ್ಕೆ ಬರ್ತಲ್ಲ. ಇದು ಈ ಅಕ್ಷಯತಿಥಿಯೊಳಗೆ ಏನು ಜನ್ಮ ತಾಳಿರೋ ಜೀವನ ದೊಡ್ಡ ವ್ಯಕ್ತಿ, ಜೀವನದೊಳಗೆ ಸರಿಲಹ ಅಂತ ಯಕ್ಷಿ ಅಂತ ಹೆಸರು ಪಡ್ಕೊಂಡ್ರು ಹರ ವ್ಯಕ್ತಿ. ಈ ತಿಥಿದಾಗ ಹುಟ್ಟಿದಂಥ ವ್ಯಕ್ತಿ ಭಾಳ ದೊಡ್ಡ ವ್ಯಕ್ತಿ, ಭಾಳ ದೊಡ್ಡ ಅನ್ಸ್ಕೊಂಡ್ರು ಎಲ್ಲರು, ವಿದ್ಯಾ ಬುದ್ಧಿ ಜ್ಞಾನ ಅರಸು ಸಮ ಭಾಳಷ್ಟು ಅಂದ್ಕೊಂಡ್ರು. ಇದ್ಕೊಂಡು ನೋಡ್ಬೇಕಾದ್ರೆ ನಮ್ಮ ಕನ್ನಡದೊಳಗೆ ಅಕ್ಷಯತಿಥಿ ದಿನನೇ ಬಸವನಪ್ಪನ ಬಸವ ಜಯಂತಿ ಅಂತದ್ರು. ಅಕ್ಷಯತಿಥಿ ಅಂತ ಯಾರಿಗೂ ಗೊತ್ತಿಲ್ಲ, ಬಸವನಪ್ಪ ಬಸವ ಜಯಂತಿನೇ ಅಂತೇಳಿ ಎಲ್ಲರು. ನಮ್ಮೆಲ್ಲರಿಗೂ ಇಲ್ಲಿ ಬಸವ ಜಯಂತಿನೇ ಕುಣಾದ, ಬಟ್ ಒಳಗಿದ್ದಂತ ತೀಜ್ ಗೊತ್ತಿಲ್ಲ, ಯಾಕೆ ಮುಚ್ಚಿಕಿದೆವು. ಅಕ್ಷಯತಿ ಮುಚ್ಚಿಂದ ಇಲ್ಲಿ ಮುಚ್ಚಿಂದಿಲ್ಲ, ಅಕ್ಷಯತಿಥಿದೊಳಗೆ ಬಸವನ ಕೊಟ್ಟರು, ಇದು ಓಕೆ. ಆದ್ರೆ ಅಕ್ಷಯತಿಥಿ ಭಾಳ ದೊಡ್ಡದ, ಭಾಳ ಅಪರಂಪರದ. ಅಕ್ಷಯತಿಥಿಯೊಳಗೆ ಯಾವ್ಯಾವ ಕಾರ್ಯ ಮಾಡ್ತೇವೆ, ಮದುವೆ ಆಗಲಿ, ಮನೆ ಕಟ್ಟದಾಗಲಿ, ಮನೆ ಓಪನಿಂಗ್ ಆಗಲಿ, ಯಾನೂ ಇವತ್ತಿನ ಟೈಮಿನೊಳಗೆ ಪಂಚ ನೋಡೋಕ್ಕತ್ತಲ್ಲ, ಯಾರಿಗೆ ಕೇಳೋಕ್ಕತ್ತಲ್ಲ, ಈ ಅಕ್ಷಯತಿಥಿಯೊಳಗೆ ನಾವು ಭಾಳಷ್ಟು ಕೆಲಸ ಮಾಡ್ಬೋದು. ಕೆಲಸ ಮಾಡಿ ಫೇಲ್ ಆಗಲ್ಲ, ಪಾಸ್ ಆಯ್ತದ. ಕಾರ್ಗಳಾಗಲಿ, ಈ ಹತ್ತು ಯಾನ್ವಿ ಮಾಡಿರಿ, ಇದಕ್ಕೇನು ನೋಡ್ಲಾಕತ್ತಲ್ಲ, ಓಕೆ. ಆನಂತರ ಇವತ್ತು ಅಕ್ಷಯತಿಥಿಯೊಳಗೆ ಸನಾತನ ಧರ್ಮದೊಳಗೆ ಎಲ್ಲ ನಾವು ಖರೀದಿ ಮಾಡ್ತೀವಿ. ಯಾವಾಗ ಸನಾತನ ಧರ್ಮದೊಳಗೆ ನಾವು ಎಲ್ಲ ಖರೀದಿ ಮಾಡ್ತೀವಿ ಅಂದ್ರೆ ಅಕ್ಷಯತಿಥಿಯೊಳಗೆ ನಾವು ಕೊಡೋದಲ್ಲ, ತಪ್ಪದಿಲ್ಲ ಕೊಡೋದಲ್ರಿ. ನೀರು ದಾನ ಮಾಡು, ಹಾಲು ದಾನ ಮಾಡು, ಅನ್ನ ದಾನ ಮಾಡು, ನೀ ಏನು ದಾನ ಮಾಡಿದ ದಾನ ಮಾಡು, ದಾನ ಮಾಡುತ್ತಿದ್ದೆ. ಇವತ್ತು ನೀವು ಎಷ್ಟು ದಾನ ಮಾಡ್ತಿರಲ್ಲ, ಇವತ್ತು ಒಂದು ಕೇಡ್ ದಿವಸ ಬರ್ತದೆ. ಇವತ್ತು ಮಾಡಿದ ಪುಣ್ಯ ಒಂದು ಕೋಟಿ ಯಜ್ಞ ಮಾಡಿರ್ಲಿ, ಇವತ್ತು ಮಾಡಿದ ಪುಣ್ಯ ಇವತ್ತಿನ ಒಂದು ಕುಂಬೇಳದ ಹೋಗಿನಪ್ಲೆ, ಇವತ್ತು ಮಾಡಿದ ಪುಣ್ಯ ಜೀವನ ಭಾಳ ಭಾಳ ಪುಣ್ಯ ಇದೆ. ಛೇ, ನಿಮ್ಮಲ್ಲಿ ರೊಕ್ಕ ಇದ್ದು ರೊಕ್ಕ ಕೊಟ್ಟು ಪುಣ್ಯ ಮಾಡು, ಛೇ ರೊಕ್ಕ ಇಲ್ಲಾಂದ್ರೆ ಧ್ಯಾನ ಮಾಡು ಪುಣ್ಯ ಮಾಡು, ನಿನಗೆ ಯಾನ ಗತಿ ನಿಂಬಲದೋ ಆ ಗತಿಯಿಂದ ಪುಣ್ಯ ಮಾಡು. ನಾ ಸಾಧು ಇದ್ದ ನಮ್ಮಲ್ಲಿ ರೊಕ್ಕ ಇಲ್ಲ, ನಮ್ಗೆ ಏನು ಕೊಡ್ಬೋದು ಅಂದ್ರೆ ಕೇಳಿದ್ರೆ ನಾ ಆಶೀರ್ವಾದ ಮಾಡ್ಬೋದು ಅಷ್ಟೇ, ನಮ್ಮಲ್ಲಿ ನಮ್ಮ ತರಿಕಾಟದ ಆಟ ಮಾಡ್ಬೋದು. ಆದರೆ ಭಗವಂತ ನಮಗೆ ಯಾವ ರೂಪದ ನಮ್ಮ ಲಿಖ್ಯನೋ ಆ ರೂಪದ ನಾವು ಇವತ್ತು ದಾನ ಮಾಡ್ಬೋದು. ಇವತ್ತಿನ ದಾನ ಭಾಳ ದೊಡ್ಡ ದಾನ ಅದು. ಅಕ್ಷಪಾತ್ರ, ಇದು ಅಕ್ಷತಿಥಿ ಬೇರೆ, ಅಕ್ಷಪಾತ್ರ ಬೇರೆ. ಅಕ್ಷತಿಥಿ ಬೇರೆ, ಅಕ್ಷಪಾತ್ರ ಬೇರೆ. ಅಕ್ಷಪಾತ್ರದ ದ್ರೌಪದಿ ಮಾತಾಗ ಮಹಾಭಾರತದೊಳಗೆ ಸಿಕ್ಕಿತ್ತು. ಮಂದಿ ಉಳ್ಳಾಗ ಬಂದಾಗ ಅಲ್ಲ, ಆ ಗಂಗಾದಾಗ ಉಳ್ಳಾಗ ಕಮ್ಮಿ ಆಯ್ತಿಲ್ಲ, ಗಂಗಳ ಮ್ಯಾಗ ಮುಚ್ಚಿ ಅರ್ಬಿ ತೆಗೆದ್ರೆ ಮಾತು ಮುಗಿತು, ಏಸು ಮಂದಿ ಲಾಖ ಲಾಖ ಮಂದಿ ಉಣ್ತಿದ್ವು. ಇದನ್ನ ನಾನು ಹಂಗೆ ಹೇಳ್ತಿದ್ವು, ಅದು ಅಕ್ಷಪಾತ್ರ. ಅದು ಗುರುವಿನ ಗರ್ಭ, ಅದು ಗುರುಗಳ ಗರ್ಭ, ಅದೊಂದು ಅದು 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 ಸಿದ್ಧಿಪ್ರಾಪ್ತಿ, ಅದು ಬೇರೆ ಮಾತು. ಅಕ್ಷಯ ಪಾತ್ರ ಬೇರೆ, ಅಕ್ಷಯತಿಥಿ ಬೇರೆ. ಅಕ್ಷಯತಿಥಿಯೊಳಗೆ
ನಮ್ಮೆಲ್ಲರೂ ಪಡೆಯುವಂಥದ್ದು ಇದು. ಆದರೆ ಅಕ್ಷಪಾತ ನಮ್ಗೆ ಯಾರಿಗೂ ಸಿಗಲ್ಲ. ಯಾಕೆ ಸಿಗಲ್ಲ ಅಂತಕ್ಕಂಥ ಅಂಥ ಕರ್ಮಿಲ್ಲ, ಅಂಥ ನಮ್ಗೆ ಗುರು ಸಿಗಲ್ಲ, ಅಂಥ ನಮಗೆ ದೇವ್ ಅಂಥ ದೇವ್ರು ಸಿಗಲ್ಲ, ಅಂಥ ಕರ್ಮ ಸಿಗಲ್ಲ, ಅಂಥ ಭಾವ ಸಿಗಲ್ಲ, ಅಂಥ ತಾಳ್ಮೆ ಶಕ್ತಿ ನಂಬಲಾಗಲ್ಲ, ಅಂಥ ವಸ್ತು ಸಿಗೋದು ಭಾಳ ಜಡದ. ಅಕ್ಷಪಾತ್ರ ಅಂದರೆ ಜೀವನೊಳಗೆ ಇವತ್ತಿನ ಜಗದಾಗಿದ್ದಂಥ ವಸ್ತುನೇ ಅದ್ರಾಗ ಉಂಡು ತೃಪ್ತಿ ಆಗ್ಬೋದು. ಅಕ್ಷಪಾತ್ರಗಳು ಸಿದ್ಧ ಆಗಿದ್ದ ದ್ರೌಪದಿ ಮಾದನ ಕಾದಾಗಿತ್ತು ಸಿದ್ಧ ಮಾಡ್ತಾರೆ ವರ್ಷೊಳಗೆ. ಹಜರು ಹಜರು ಬಂದು ಉಳ್ಳ ಕೊಟ್ಟಳು, ಬಿನಾ ಹೊಗೆ ಹಾಕಲ್ದೆ ಬಿನಾ ಒಲಿ ಉರಿ ಹಚ್ಚಲ್ರಿ ಅಕ್ಷಪಾತ್ರಗಳು. ಯಾರು ಯಾರು ನೋಡ್ತೋ ಅದು ಕೊಡ್ತಳಿಗೆ. ನಾ ಲಡ್ಡು ಬೇಕು ಲಡ್ಡು ಕೊಡು, ನಾ ಖಾರ ಖಾರ ಬೋದೆ ಖಾರ ಬೋದೆ, ನೀ ಯಾನು ತಿಂತೀವ ಅದು ಕಡೆಬಳೆ ಕಡೆಬಳೆ, ನಂಗೆ ಬೇಕು ಪುಂಡೆ ಬಳೆ ಪುಂಡೆ ಬಳೆ, ಬ್ಯಾಳಿ ಈ ಬ್ಯಾಳಿ, ನೀ ಯಾನು ಬ್ಯಾಳಿ ಕೇಳ್ತೇವೆ, ನೀ ಯಾರು ಚಪಾತಿ ಕೇಳ್ತೇವೆ, ನೀ ಯಾರು ರೊಟ್ಟಿ ಕೇಳ್ತೇವೆ, ನೀ ಯಾನು ತೀಸ್ ಕೇಳ್ತೇವೆ, ಯಾನು ಬೆಳೆ ನಾನು ತಕ್ಕಂಡು ಬರ್ಬೇಕೇನು. ಏನು ನೋಡಿದ್ರೆ ಪುರೇ ಸಾಧಿ ಕೇಳ್ಬೇಕು, ಏನು ನೋಡಿದ್ರೆ ಪುರ ನಾ ಇರೋಣ ಇರೋಣ ತಗೊಂಡಿನ ಐಡಾಡಿನಿ. ಏನು ಬೇಕಾಗ್ತದೆ ಅಕ್ಷಪಾತ್ರ ಈ ತಾಕತ್ತ ಅಕ್ಷಪಾತ್ರ ತಾತ ಅನ್ನಪೂರ್ಣೇಶ್ವರ ಮಾತ. ಇವತ್ತಿನ ಸಮಯ ಭಾಳ ಸಮರ್ಥ, ಇವತ್ತಿನ ಸಮಯ ಭಾಳ ಮಹತ್ವ, ಇವತ್ತಿನ ಸಮಯದ ಮಹತ್ವ ನಾವು ಏಷ್ಟು ಕಮ್ಮದ. ಯಾಕಂತ ಕೇಳಿದ್ರೆ ಸಮಯನೇ ಒಂದು ಹಿಂಗಿರ್ತದಕ್ಕೆ. ಸಮಯದಿಂದ ಒಬ್ಬ ಮನುಷ್ಯ ರಾಜ ಆಯ್ತಾನ, ಸಮಯದಿಂದ ಒಬ್ಬ ಮನುಷ್ಯ ಬಿಚ್ಚೆ ಬಿಡ್ತಾನೆ, ಸಮಯದಿಂದ ಜೀವನದಲ್ಲಿ ಭಾಳ ದೊಡ್ಡ ವ್ಯಕ್ತಿ ಆಯ್ತಾನ, ಸಮಯದ ಭಾಳ ತುಜ ವ್ಯಕ್ತಿ ಆಯ್ತಾನೆ, ಸಮಯದ ಭಾಳ ಶಾಣೆ ಅನ್ಸ್ಕೊತಾನೆ, ಸಮಯದ ಭಾಳ ಲಜ್ಜೆ ಅನ್ಸ್ಕೊತಾನೆ, ಸಮಯದ ಭಾಳ ರೊಕ್ಕ ಬರ್ತದೊಂದು ಸಮಯದಾಗ ಏನಿರಲ್ಲ. ಸಮಯ ಇದನ್ನಾಗ ರೊಕ್ಕ ಇದನ್ನು ಒಮ್ಮೆ ಭಿಕಾರಿ ಟೈಪ್ ಬಿಡ್ತಾನೆ, ಒಬ್ಬ ರೊಕ್ಕ ಇದನ್ನು ಸಮಯದಾಗ ರೊಕ್ಕ ಭಾಳ ಬರ್ತಾವೆ. ಇವೆಲ್ಲ ಕಾಲ್ಮ ಘೋಷ್ ಮಾತದ, ಸಮಯ ಮಾತದ. ಆದರೆ ಈ ಅಕ್ಷತಿದ್ದೊಳಗೆ ನಮ್ಮ ಜೀವನದಲ್ಲಿ ಪುಣ್ಯ ಮಾಡಬೇಕು, ಪುಣ್ಯ ಮಾಡಬೇಕು. ಪುಣ್ಯ ಮಾಡೋ ಮಾತು ಭಾಳ ಅದ. ನಾವು ತಿಳಿದ್ರೆ ಪುಣ್ಯ ಮಾಡಬೇಕು, ನಾವು ತಿಳಿಯಾರ್ದ ಪುಣ್ಯ ಮಾಡಬೇಕು, ಪುಣ್ಯ ಮಾಡಬೇಕು. ಇವತ್ತಿನ ಜೀವನದೊಳಗೆ ಆಯ್ತು ಆಯ್ತು ಆಟವು. ನಾವು ಸ್ವಲ್ಪ ಸೈ ಸಪ್ಪು ಗ್ಯಾಂಗ ಮಾಡಿ ವಿಷ್ಣು ಪರಮಾತ್ಮ ಸ್ವಲ್ಪ ನೆವದಿ ಮಾಡಿ ತೋರಿ ಲಕ್ಷ್ಮೀ ಮಾತ ಕೂಡಿಸಿ ಒಂದು ಟ್ಯಾಂಗ್ ಹೊಡೆದು ಹೂವಿನ ಸರ ಹಾಕಿ ಇವತ್ತಿನ ಪಾಠ ಪದ್ಧತಿ ಇದು. ಆದರೆ ಗೊತ್ತಿದ್ರೆ ಮಾಡ್ಬೋದು ಮಾಡಿರ್ಬೋದು, ಗೊತ್ತಿದ್ರೆ ಏನು ಮಾಡಲಿಕ್ಕಿಲ್ಲ. ಆದರೆ ಜೀವನದಾಗ ಅಕ್ಷತಿಥಿಯ ಮಹತ್ವ ಭಾಳ ದೊಡ್ಡದ. ನಾವು ಎಲ್ಲಿಯೋ ಒಂದು ದೇವ್ರಗುಡಿಗೆ ಹೋಗಿ ಒಂದು ಕಾಲು ಬಿದ್ದು ಒಂದು ಟ್ಯಾಂಗ್ ಹೊಡ್ಕೊಂಬಂದ್ರೆ ಸಾಕು, ನಮ್ಮ ಜೀವನದೊಳಗೆ ಒಂದು ವರ್ಷ ಹೋಗಿದ್ದ ಪುಣ್ಯ ಒಂದನೇದು. ಯೋಚನೆ ಅಕ್ಷತಿಥಿದೊಳಗೆ ಒಂದನೇ ಪರಿಸರ ಕೇಳೋಕೆ ಬಂದರೆ ಇದೊಂದು ದಾನ ಕೊಟ್ಟಬ್ಲೆ, ಇದು ಭಾಳ ಚಂದ. ಒಂದಿನ ಬಂದಿನ ದಾನ ಇದು ಒಂದು ವರ್ಷದಬ್ಲೆ, ಇದು ಅಕ್ಷತಿಥಿ ಭಾಳ ಚಂದದ. ಯಾಕಂದ್ರೆ ಕೇಳಿದ್ರೆ ಇದನ್ನು ನಾವು ಹೇಳಿ ನೀವು ಹೇಳೋದಿಲ್ಲ, ಅನಂತ ಯೋನಿಯೊಳಗೆ ಗುರುಗಳು ಹೇಳ್ಕೋ ಬಂದಿದ್ದ, ಅನಂತ ಯೋನಿಯೊಳಗೆ ಇದರೊಳಗೆ ಅಕ್ಷತಿಥಿದೊಳಗೆ ಯಾವ ವ್ಯಕ್ತಿ ಜನ್ಮ ತಾಳೇನೋ ದೊಡ್ಡ ವ್ಯಕ್ತಿ ಅನ್ಸ್ಕೊಂಡ ನಾವು ನೀವೆಲ್ಲ ಏನು ಪಾಡಿಲ್ಲ. ಆದರೆ ಗುರುಗಳು ಹಿರುಗಳು ಹೇಳ್ಕೊಬಂದರು, ನಮ್ಮ ಹರಗುರು ಚರಮೂರ್ತಿಯನ್ನು ಹೇಳ್ಕೊಬಂದರು, ಅವ್ರು ನಡೆಯೋದ ಅವ್ರ ಮಾರ್ಕೆಟ್ ಹಾಕೊಟ್ಟಿಂದ ಅವ್ರ ದಾರಿ ಹಾಕೊಟ್ಟಿಂದಾಗ ದಾರಿ ನಡ್ಕೊತ ಹೋಗ್ಲಕ್ಕೆ ನಮ್ಮ ಜಡ ಇಲ್ಲ. ನಾವು ಅವ್ರು ಹಾಕೊಟ್ಟಿನ ದಾರಿಗಳು ನಾವು ನಡ್ಕೊತಾ ಹೋಗ್ರಿ. ಜೀವನ ಶುದ್ಧ ಸಿದ್ಧಿಮಯ, ನಮ್ಮ ಅನಂತಮಯ ಪ್ರಮಾಣ ಪ್ರಾಪ್ತಿ ಎಲ್ಲ ಸಾಧ್ಯ ಅದ. ಇವತ್ತು ಯಾವ ವ್ಯಕ್ತಿ ದಾನ ಮಾಡ್ತಾನೋ ಅವ್ನ ಸಂಸಾರದಾಗ ಇದ್ದಂಥ ದಲ್ಲಿಂದ ಹೋಗಿ ಭಾಗ್ಯ ಪ್ರಾಪ್ತಿ ಆಯ್ತದ, ಭಾಗ್ಯದ ಸೌಭಾಗ್ಯ ಪ್ರಾಪ್ತಿ ಆಯ್ತದ. ಯಾವ ವ್ಯಕ್ತಿ ಅಜ್ಞಾನನ ಇವತ್ತಿನ ಬರೇ ಪ್ರೊಳಗೆ ಪೆನ್ ಆಗಲಿ ಕಾಪಿ ದಾನ ಕೊಡ್ತಾನೋ ಜೀವನದೊಳಗೆ ವಿದ್ಯಾ ಪ್ರಾಪ್ತಿ ಆಯ್ತದ. ಯಾರ ಮನೆ ಜಗಡ ಬಾಳದು ಇವತ್ತು ಸ್ವಲ್ಪ ಮನೆ ಕರೆಸಿ ಚಾಯಿ ಯಾರ ಸೈ ಸಪ್ಪು ಕುಡಿಸಲ ಮನೆ ಆ ಮನೆ ಜಗಡ ಕಮ್ಮಿ ಆಯ್ತದ. ಇವತ್ತು ನಮ್ಮ ಮನೆ ಭಾಳ ದೇವ ಅದ್ರಿ ಬಾನ ಬರ್ಕತಿಲ್ರಿ ಅಂತ ಯಾರು ಅಂತೇವಲ್ಲ, ಆ ಮನೆ ಸ್ವಲ್ಪ ಯಜ್ಞ ಆಗಲಿ ತುಪ್ಪ ದೀಪ ಹಚ್ಚೋದಾಗಲಿ ಸ್ವಲ್ಪ ಗುಗ್ಗುಳು ಹಾಕೋದಾಗಲಿ ಈಟೆ ಹಚ್ಚಲು ಆ ಮನೆಯಾಗ ಶಾಂತಿ ಪ್ರಾಪ್ತಿ ಆಯ್ತದ. ಇವತ್ತು ತೊಟಲ್ದಾಗ ನಾವು ಯಾನ ಭಾವ ರೂಪ ಇಟ್ಕೊಂಡು ನಾವು ಕೆಲಸ ಮಾಡ್ತೇವೋ ಆ ಸ್ವರೂಪ ನಮ್ಮ ಜೀವನದಾಗ ಫಲ ಸಿಗ್ತದ. ಮನೆ ಆದ್ಮೇಲೆ ಇದು ಯಾಕಂತ ಕೇಳಿದ್ರೆ ಇದು ಅಕ್ಷತಿಥಿಯ ಭಾಳ ಚಂದ ಮಹತ್ವ ಅದ. ನಾವು ಎಷ್ಟು ಕಿಂಕರ್ ಭಾವ ಇಟ್ಕೊಂಡು ನಾವು ಜೀವನ ಭಕ್ತಿ ಮಾಡ್ತೇವೋ ಆಟ ಚಂದದ. ನಿಮ್ಗೆ ಯಾವ ದೇವ್ರ ಪಸಂದನ, ನಿಮ್ಗೆ ಯಾವ ದೇವ್ರ ಪಸಂದಿಲ್ಲೋ, ನೀವು ಎಲ್ಲಿ ಪಸಂದ ಅಲ್ಲಿಗೆ ಹೋಗಿ ನಿಮ್ಗೆ ಏಟು ಮನಮುಟ್ಟಿ ಏಟ್ಯಾಕ್ ಆಗಲ್ಲ, ಅಲ್ಲಿ ಭಕ್ತಿ ಮಾಡಿ ಸೇವಮ ಬರ್ರಿ. ನಮ್ಮ ಜನ್ಮ ಸಾರ್ಥಕ ಶುದ್ಧದ. ಅಕ್ಷತಿಥಿದಾಗ ಯಾವ ಇವತ್ತು ಹೋಯ್ತು ಬಿಡ್ರಿ, ಆದರೆ ಬರೋ ವರ್ಷನಾಗ್ರೂ ಆಗ್ತಿದ್ರೆ ಭಕ್ತಿ ಮಾಡಿ ದಾನ ಧರ್ಮ ಮಾಡಿರಿ, ಭಾಳ ಓಕೆ ಅದ. ಯಾನಿಲ್ಲ ಹುಟ್ಟು ಬಡವ ವ್ಯಕ್ತಿಗೆ ಮನೆಗಿದ್ದಂಥ ಅರ್ವಿಧಾನ ಕೊಡ್ರಿ, ಉಳ್ಳ ಕೊಡ್ರಿ, ತಿಲ್ಲ ಕೊಡ್ರಿ. ಯಾಕಂತ ಕೇಳಿದ್ರೆ ಈ ಅಕ್ಷತಿಥಿ ಇದ್ದರ ನಮ್ಮಲ್ಲಿ ಯಾರು ತಕ್ಕೊಲ್ಲೋ ಇದ್ದರ ನಮ್ಗೆ ಕೊಡೋ ಹಾಕಾಗಲ್ಲ, ಲಕ್ಪತಿ ಮನುಷ್ಯ ನಮ್ಗೆ ಕೊಡೋದಾಗಲ್ಲ. ಆದ್ರೆ ನಾವು ಕೊಡೋದು ಯಾರಿಗೆ ಅಂತ ಕೇಳಿದ್ರೆ ಬಡವ ವ್ಯಕ್ತಿ ಕೊಡೋದೈತದ. ನಾವು ಕೊಟ್ಟಿನ ತೊಗ್ತಾನವ, ಆದ್ರೆ ಅಂಥ ವ್ಯಕ್ತಿ ಕೊಟ್ಟು ನಮ್ಮ ಜೀವನದೊಳಗೆ ಇದು ನಾ ಕೊಡ್ಲದಂತಿಲ್ಲ, ಇದು ಪರಮಾತ್ಮ ನಿಂದಂತ ಕೊಡ್ರಿ. ನಮ್ಮ ಜೀವನದೊಳಗೆ ಒಂದೇ ರೊಟ್ಟಿ ಕೊಡ್ರಿ, ಯಪ್ಪ ನಿಂದ ರೊಟ್ಟಿ ಅಂತ ಕೊಡ್ರಿ, ಇಟ್ಟೆ ಬ್ಯಾಳೆ ಕೊಡ್ರಿ ನಿಂದಂತ ಕೊಡ್ರಿ, ನಾ ಅಂತ ಕೊಡ್ಲಕ್ಕೆ ಹೋಗ್ಬೇಡ. ನಾ ಅಂದ್ರೆ ಅದು ಅಲ್ಲಿ ಅರ್ಥಿಲ್ಲ, ಅದು ಮಹತ್ವ ಇಲ್ಲ, ಅದು ಒಂದು ಅಲಗ್ ಮಾತಾಯ್ತು. ನಾವು ಜೀವನದೊಳಗೆ ನಾವು ಜಗದಾಗ ಯಾನ್ ಬಾಳತ್ತೇವೋ ನಾವು ಹ್ಯಾಂಗ ಬಿದ್ದೇವೋ ಪರಮಾತ್ಮ ನಿಂದ ನಂದಿಲ್ಲ ಇದು ಭಾವ ಇಟ್ಕೊಂಡು ನಾವು ಯಾವಾಗ ಬಾಳದೇವು ಅಂದ್ರೆ ಈ ಲೋಕದಲ್ಲಿ ನಾವು ಭಾಳ ಚಂದಾಗಿ ಭಾಳ ಬೈತೀವಿ. ಆದರೆ ನಾ ಅಂತ ನಾವು ಯಾವಾಗ ಅಂತೇವೋ ಜೀವನದೊಳಗೆ ಲೆಕ್ಕ ಇಲ್ಲ. ಇವತ್ತಿನ ಸನಾತನ ಧರ್ಮದೊಳಗೆ ಇವತ್ತು ಬಾಲ್ಯವಸದೊಳಗೆ ಇಂಥ ಮಕ್ಕಳು ಸೋಚಿಸ್ತೀನಿ ಅಂತ ಕೇಳಿದ್ರೆ ಇವತ್ತಿನ ತಿಥಿಯೊಳಗೆ ಭಾಳ ಚಂದ ಕಾರ್ಯ ಮಾಡ್ರಿ ಅಂತ ಹೇಳ್ತಾರೆ ಎಲ್ಲರೂ. ಆದರೆ ಇವತ್ತಿನ ತಿಥಿಯೊಳಗೆ ನಾವೆಲ್ಲ
ಅಗ ನಮ್ದು ಸೋನ್ಸ್ ಚೇಂಜ್ ಆಗಿ ಅಜ್ಞಾನ ಕೆಲಸ ಮಾಡ್ತೀವಿ. ಸರಿ ಕುಣಿ ಕುಣಿ ಖಂಡ ತಿನ್ನು ಕುಣಿ. ಇವತ್ತಿನ ಅಕ್ಷತಿದೊಳಗೆ ಖಂಡ ತಿನ್ನಂತ ಯಾರು ಹೇಳ್ದಾನೆ ನಿಮ್ಗೆ? ಎಷ್ಟು ಅನ್ಪಡ್ರಿ, ಎಷ್ಟು ನಾವು ಬುದ್ಧಿ ಹಿಂದೆ, ಎಷ್ಟು ನಾಚಿಕೆ ನಮ್ಮ ಜೀವನದಾಗ, ಎಷ್ಟು ನಾವು ಪೈಲೆಗೆ ಕರ್ಮ ಭೋಗಿಸ್ಲತ್ತೇವೆ. ಇವತ್ತಿನ ದಿವಸದಾಗ ನಾವು ಖಂಡ ಸರಿದುಕೊಂಡು ನಮ್ಮ ಜೀವನದಾಗ ಯಾವ ಪುಣ್ಯ ನಮ್ಗೆ ಇದ್ದತ್ತು? ಭಗವಂತ ಭಗವಂತ ನಮಗಾಗಿ ಏನು ಕೊಡ್ತಿಲ್ಲ, ನಾವು ಏನು ತಗೊಳತ್ತಿದ್ದೇವೆ? ಭಗವಂತ ಕೊಡತ್ತೀವಿ ನಮ್ಮ ತಗೊಳ ಸಾಧ್ಯ ಮಾಡೋದ? ಭಗವಂತ ಕೊಡ್ಲಾಡ್ತೀವಿ ನಾವು ತಗೊಳ್ತೀವಿ ಅಂದ್ರೆ ನಾವು ಎಂಥ ದುಷ್ಟು ಇದ್ದೇವೆ, ನಾವು ಎಂಥ ನೀಚಿದ್ದೇವೆ, ನಾವು ಎಂಥ ಹುಚ್ಚಿದ್ದೇವೆ, ಎಂಥ ಪಾಪಗಿಡಿದ್ದೇವೆ, ಎಂಥ ನಾವು ಕರ್ಮಗಿಡಿದ್ದೇವೆ. ಜೀವನ ನಮ್ಮ ಪುಣ್ಯ ಎಂದು ಶುದ್ಧ ಆಗಬೇಕು, ನಮ್ಮ ಕರ್ಮ ಎಂದು ಶುದ್ಧ ಆಗಬೇಕು, ನಮ್ಮ ಜೀವನ ಎಂದು ಅಮೂಲ್ಯ ಆಗಬೇಕು, ಅಮೃತಮಯ ಆಗಬೇಕು, ಆನಂದ ಪ್ರಮಾಣ ನಮ್ಮ ಜೀವನದಾಗ ಏನು ಪ್ರಾಪ್ತಿ ಆಗಬೇಕು? ಇವತ್ತಿನ ನಮ್ಮ ಜನ್ಮ ಶುದ್ಧ ಸಿದ್ಧ ಆಗ್ಬೇಕಾದ್ರೆ ನಮ್ಮ ಗುರುಗಳು ಬೇಕು, ನಮ್ಮ ಹರಗುರು ಚರಮೂರ್ತಿ ಬೇಕು, ನಮ್ಮ ಮನೆಗೆ ಹಿರುಗಳು ಬೇಕು. ಆದ್ರೆ ನಮ್ಮ ಮನೆಗೆ ಬುದ್ಧಿ ಬರಲ್ಲ ಸಾಧ್ಯ. ಹಾಗಾದ್ರೆ ಈ ಹರಗುರು ಚರಮೂರ್ತಿನ ಇಲ್ಲ, ನಮ್ಮ ಗುರುಗಳ ಮನೆಗೆ ಇಲ್ಲ ಅಂದ್ರೆ, ಹಿರುಗಳ ಮನೆಗೆ ಇಲ್ಲ ಅಂದ್ರೆ ನಮ್ಮ ಜನ್ಮ ಎಂದೂ ಶುದ್ಧ ಆಗಲು ಸಾಧ್ಯ ಇಲ್ಲ. ತಾಯಿ ತಂದೆ ಮಾತು ಕೇಳಬೇಕು ಇವತ್ತಿನ ಬೋದೊಳಗೆ. ತಾಯಿ ತಂದೆ ಮಾತು ಯಾವ ಕೇಳಿದ್ರು ಹೋಗದಾಗವ ಒಂದಿಲ್ಲ ಒಂದು ಟೈಮ್ ನಿಮ್ಗೆ ಹೇಳ್ದಾನ. ಆದ್ರೆ ಜೀವದ ಇವತ್ತಿನ ಮಾಡ್ದ ಬಹಳ ಹೊತ್ತಾಗ್ಯದ. ತಾವೆಲ್ಲ ಸದಭಕ್ತರು ಮುಕ್ತಿವಂತರಾಗ್ರಿ, ಶಕ್ತಿವಂತರಾಗ್ರಿ. ಸಮಯ ಸಮಯ ಮಹಾಮಹತ್ವದ ಏಕ ಏಕ ಗಡಿ ಚುಕಿತೋ ಬಾರ ಗಡಿ ಅಂತ ಭಾಳ ಮುಷ್ಕಿಲ್ ಮಾತದ. ಒಂದು ಗಡಿಗೆ ಮತ್ತೆ ಭಕ್ತರಿಗೆ ಬರ್ಬೇಕಂದ್ರೆ ಮತ್ತೆ ಭಾಳ ದಿವಸ ಬೇಕು. ನಾವು ಬಾರಾಂಶ ಬಾರಾಂಶ ಪಶ್ಚಾತ್ತಾಪ ಇರಬೇಕು. ಪಶ್ಚಾತ್ತಾಪಮೇ ಶುದ್ಧತ. ನಮಗೆ ಯಾವ ಇಟ್ಟು ಬೈತಾ ನಮ್ಗೆ ಆಟ ಆಗ್ಬಾರ್ದು. ಅವನು ತಿಂದು ಬಯಸ್ಕೊಬೇಡ್ರಿ, ಆದ್ರೆ ದೊಡ್ಡ ವ್ಯಕ್ತಿನ ಬೈಲಿ ಆಗ್ಬೋದಿಲ್ಲ. ದೊಡ್ಡ ವ್ಯಕ್ತಿನ ಬೈದ ಅಂದ್ರೆ ನಮ್ಮ ಭಾಳ ಆಗೋದ. ಪಶ್ಚಾತ್ತಾಪ ನಮ್ಮ ಜೀವನಕ್ಕೆ ಆಗಬೇಕು. ಪಶ್ಚಾತ್ತಾಪ ಜೀವನ ನಮ್ಮ ಐಕೊಂಡೋದಕ್ಕೆ ಅರ್ಥ ಮಾಡ್ಕೊಬೇಕು. ಯಾಕೆ ಬೈದಪ್ಪ ಇವ, ಯಾಕೆ ಅಂದ್ರು ಇವ್ರ ಮಾತು ತಿಳ್ಕೊಂಡು ನಾವು ಯಾವಾಗ ಅದಕ್ಕೆ ಮಂಥನ ಮಾಡ್ತೇವೋ, ಮಂಥನ ಮಾಡಿದ ಜೀವನದಾಗ ಒಂದು ಅಮೃತಮಯ ಒಂದು ಸಮಯ ಕೊಡ್ತದ. ಇವತ್ತಿನ ಸಮಯದೊಳಗೆ ಹೊತ್ತಾಗ್ಯ ತಾವೆಲ್ಲ ಸದಾ ಮುಕ್ತಿವಂತರಾಗ್ರಿ. ಆ ಸಮರ್ಥ ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮ ಎಲ್ಲರ ಮನೆಯೊಳಗೆ ನಂದಾದೀಪ ಗುರಿಲಿ ಸರ್ವೇ ಜನ ಅಸ್ಕೊನೇ ಭವಂತು. ಎರಡು ಮಾತಾಡಿ ಮಾತಿಗೆ ಇವ್ರ ಕೊಡ್ತೀನಿ. ಶರಣೋ ಶಂಕ ಸಿದ್ಧಲಿಂಗೇಶ್ವರ ಮಹಾರಾಜ್ ಕೀ ಜಯ್. ಜಯ ಜನಮ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ, ಹೇ ನಾಥ ನಾರಾಯಣ ನಮೋ ವಾಸುದೇವಾ.